ಶ್ರೀ ಗುರುಭ್ಯೋ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಬೆಳಗಿನ ಶುಭೋದಯ. ಹುಸಿ ಕಾರಣಗಳಿಂದ ರಾಜ್ಯವನ್ನ ಕಟ್ಟೋದಕ್ಕಾಗಲ್ಲ, ಅದಕ್ಕೆ ನಾವು ಮಾಡುವ ಕೆಲಸದಲ್ಲಿ ಪರಿಪೂರ್ಣವಾದ ಶ್ರದ್ಧೆ ಹಾಗೂ ಪರಿಶ್ರಮ ಇದ್ದಾಗ ಯಶಸ್ಸು ನಮ್ಮದಾಗತ್ತೆ ಅಂತ ಹೇಳ್ತಾ ಇವತ್ತಿನ ಶುಭ ಮಂಗಳ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಎಂದಿನಂತೆ ಇಂದು ಕೂಡ ನಮ್ಮ ಜೊತೆ ಇದ್ದಾರೆ ಮೇಧಾಶಕ್ತಿ ಧ್ಯಾನಪೀಠಂ ಸಂಸ್ಥಾಪಕರು, ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಔಪಾಸಕರು, ಅಸ್ಸಾಂನ ಗುವಾಹಟಿಯಲ್ಲಿ ಆದಿಶಕ್ತಿಯಿಂದ ಸಿದ್ಧಿ ಪಡೆದ ಮಹಾಸಿದ್ಧರೂ ಆದ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ಯೋಗಶ್ರೀ ಕೃಷ್ಣಂ ಆಚಾರ್ಯರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಅಸ್ಮತ್ ಗುರುಭ್ಯೋ ನಮಃ. ಅಸ್ಮತ್ ಪರಮ ಗುರುಭ್ಯೋ ನಮಃ. ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮಃ. ಓಂ ಸದ್ಗುರು ಚರಣಾಭ್ಯಾಂ ನಮಃ. ಕಾಮಾಖ್ಯಾಂ ಕಾಮಸಂಪನ್ನಾಂ ಕಾಮೇಶ್ವರಿ ಹರಪ್ರಿಯೇ ಕಾಮನಾಂ ದೇಹಿ ಮೇ ನಿತ್ಯಂ ಕಾಮೇಶ್ವರಿ ನಮೋಸ್ತುತೇ. ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ದುಂ ದುರ್ಗಾಯೈ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೂ ಭಕ್ತ ಕುಲಕೋಟಿಗೂ ದಯಾಮಯಳಾದ ನನ್ನ ಆರಾಧ್ಯ ಮಾತೆ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ತಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿರತಕ್ಕಂತಹ ಅನುಗ್ರಹವನ್ನ ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಆಡಿದ ವರಗಳಿಗೆ ಪಾಮರನಾದಂತಹ ನಾನು ವಂದಿಸುತ್ತಾ ಈ ಶುಭ ಮಂಗಳವನ್ನ ಪ್ರಾರಂಭಿಸೋಣ. ಗುರುಗಳೇ, ಇಂದಿನ ದಿನ ವಿಶೇಷತೆಯ ಜೊತೆಗೆ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಡಿ. ಓಂ ಕಲ್ಯಾಣಂ ಚಿಂತಿತಂ ಕಾರ್ಯಂ ಚಿಂತಿತಾರ್ಥ ಮನೋರಥಾನ್ ದೇವದ್ವಿಜ ಪ್ರಸಾದೇನ ಸದಾ ಕುರುವಂತು ಮಂಗಳಂ. ಈ ದಿನ ಸ್ವಸ್ತಿಶ್ರೀ ವಿಕಾರಿಣಾಂ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೇಜ ಮಾಸದ ಕೃಷ್ಣ ಪಕ್ಷದ ತೃತೀಯ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಅಗ್ನಿತತ್ವವಾಗಿರತಕ್ಕಂತಹ ಭರಣಿ ನಕ್ಷತ್ರ. ಇನ್ನು ಬುಧವಾರ ಇವತ್ತಿನ ಈ ಸುದಿನದಲ್ಲಿ ವಿಶೇಷವಾಗಿ ಮಹಾವಿಷ್ಣುವಿನ ಸನ್ನಿಧಾನ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂಥದ್ದು. ಇವತ್ತಿನ ದಿನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅದೆಷ್ಟೋ ಚಿಂತಾಕ್ರಾಂತರಾಗಿರ್ತಕ್ಕಂತಹ ಸಂದರ್ಭಗಳು ನಾವು ಕಾಣ್ತಾ ಇರತಕ್ಕಂಥದ್ದಾಗಿರುತ್ತೆ. ಅದೆಷ್ಟೋ ಸಮಾಧಾನವನ್ನು ನಾವು ಪಟ್ಟುಕೊಂಡರೂ ಸಹಿತ ನಮ್ಮನ್ನ ಅದ್ಯಾವುದೋ ಒಂದು ಚಿಂತೆ ಅಂತಕ್ಕಂಥದ್ದು ಕಾಡ್ತಾ ಇರತಕ್ಕಂಥದ್ದು ಸದಾಕಾಲ ಇರತಕ್ಕಂಥದ್ದು ನಮ್ಮೆಲ್ಲರಲ್ಲೂ ಸಹಿತ ಪ್ರತಿನಿತ್ಯವೂ ನಮ್ಮನ್ನ ಬಾಧಿಸುವಂಥದ್ದು ಆ ಚಿಂತೆ. ಈ ಚಿಂತೆಯನ್ನ ಚಿಂತೆಯಾಕೋ ಮಾಡತೀಯ ರಂಗ ಚಿಂತಾರತ್ನಕ್ಕನೆಂಬ ಚಿನ್ಮಯನಿದ್ದಾನೆ ಅನ್ನುವ ಹಾಗೆ ಆ ಚಿನ್ಮಯನ ಮೊರೆಯನ್ನ ಹೋದಾಗ ನಾವು ಸದಾಕಾಲ ಸ್ಥಿತಿಕರ್ತನಾಗಿರ್ತಕ್ಕಂತಹ ಮಹಾವಿಷ್ಣುವನ್ನ ನಾವು ಒಲಿಸಿಕೊಂಡಿದ್ದೇ ಆದರೆ ಈ ಜಗತ್ತಿನಲ್ಲಿ ಎಲ್ಲವನ್ನು ಕೂಡ ಸಿದ್ಧಿಸಿಕೊಂಡ ಹಾಗೆ ಅದು ಯಾರೊಬ್ಬರಲ್ಲಿಯೂ ಸಹಿತ ಇಲ್ಲದೇ ಇರತಕ್ಕಂಥದ್ದು ಏನೂ ಇಲ್ಲ, ಎಲ್ಲರಲ್ಲೂ ಇರತಕ್ಕಂಥದ್ದೇ ಆ ಶಾಂತಿ ಸಮಾಧಾನ ಅಂತಕ್ಕಂಥ ಒಂದು ಅಮೋಘವಾಗಿರ್ತಕ್ಕಂಥ ಒಂದು ವಸ್ತು. ಅಂತಹ ಮಹಾವಿಷ್ಣುವನ್ನ ನಾವು ಆರಾಧನೆ ಮಾಡುವುದರಿಂದ ಸದಾಕಾಲ ಆ ನಾರಾಯಣನ ನಾಮಸ್ಮರಣೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಹೇಗೆ ವಿಷ್ಣು ಸಹಸ್ರನಾಮದ ಸಂಪೂರ್ಣವಾಗಿರ್ತಕ್ಕಂತಹ ಅರ್ಥವನ್ನ ಕೇವಲ ರಾಮನಾಮ ಅನ್ನತಕ್ಕಂಥ ರಾಮರಾಮ ಅನ್ನತಕ್ಕಂಥ ಮಂತ್ರದಿಂದ ನಾವು ಮುಕ್ತಿಯನ್ನು ಪಡೆಯುತ್ತೇವೆ ಅಂತಕ್ಕಂಥ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಮಂತ್ರದ ಶಕ್ತಿಗೆ ನಾವೆಲ್ಲರೂ ಕೂಡ ಆ ಶಕ್ತಿಯ ಅಧೀನದಲ್ಲಿ ನಮ್ಮೆಲ್ಲ ಕಾಯಕಗಳನ್ನ ನಾವು ಸಿದ್ಧಿಸಿಕೊಳ್ಳಬಹುದು. ಅಂತಹ ಪವಿತ್ರವಾಗಿರ್ತಕ್ಕಂಥ ರಾಮನಾಮ ಮಹಾವಿಷ್ಣುವಿನ ಆರಾಧನೆ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಹಯಗ್ರೀವರ ಸನ್ನಿಧಾನಕ್ಕೆ ತೆರಳಿ ಆ ಮನಃಕಾರಕನಾಗಿರ್ತಕ್ಕಂಥ ಚಂದ್ರನ ಪರಿವರ್ತನೆ ಮನೆಯಲ್ಲಿ ಅದೆಷ್ಟೇ ನೀವು ದುಡಿದರೂ ಸಹಿತ ಸಮಾಧಾನ ಇಲ್ಲ. ಮಕ್ಕಳಿಂದ ಮಡದಿಯಿಂದ ತಾಯಿಯಿಂದ ಮಾವನಿಂದ ನಮ್ಮೆಲ್ಲ
ರಕ್ತ ಸಂಬಂಧ ಆದಿಗಳಲ್ಲಿ ನಾವು ಪ್ರತಿನಿತ್ಯವೂ ಕೂಡ ಒಂದಾದರೊಂದು ಆ ಸಮಸ್ಯೆಯೇ ಇಲ್ಲದೇ ಇದ್ದರೂ ಸಹಿತ ಸಮಸ್ಯೆನೇ ನಮ್ಮನ್ನು ಕಾಡ್ತಾ ಇದೆ ಅಂತಕ್ಕಂತ ಆ ಭಾವನೆಯಲ್ಲಿ ನಾವು ಪ್ರತಿನಿತ್ಯವೂ ಕೂಡ ನಾವು ಯಾವುದೋ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕೆಲಸಗಳನ್ನು ಬದೆಗೊತ್ತಿ ಇನ್ನೊಂದ್ಯಾವುದೋ ಆ ಒಂದು ಚಿಂತೆಯಲ್ಲಿ ಮಗ್ನರಾಗುವುದರ ಮುಖಾಂತರವಾಗಿ ಇಡೀ ನಮ್ಮ ಜೀವನವನ್ನು ಚಿಂತಾಕ್ರಾಂತರಾಗಿ ದಿನಗಳನ್ನು ದೂಡುತ್ತೇವೆ. ಇವತ್ತಿನ ದಿನದಲ್ಲಿ ಪರಮಾತ್ಮನ ಸನ್ನಿಧಾನದಲ್ಲಿ ನೀವು ತೆರಳಿ ನಿಮಗೆ ಅರಿವಿಲ್ಲದ ಹಾಗೆ ಆ ಜಗದ್ರಕ್ಷಕನ ಅನುಗ್ರಹವನ್ನು ಪಡೆಯಬಹುದು. ನಾವು ಈ ಬುಧವಾರ ದಿನಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಅಥವಾ ಈ ಲಕ್ಷ್ಮೀ ಹಯಗ್ರೀವನ ಸನ್ನಿಧಾನದಲ್ಲಿ ನೀವು ಲಕ್ಷ್ಮೀ ಹಯಗ್ರೀವರ ಸನ್ನಿಧಾನದಲ್ಲಿ ವಿಶೇಷವಾಗಿರತಕ್ಕಂಥ ಮೂರು ಮಿಶ್ರಣಗಳಿಂದ ಸಿದ್ಧಪಡಿಸಿದಂಥ ಒಂದು ಸಿಹಿ ಪದಾರ್ಥವನ್ನು ಅವನಿಗೆ ನೀವು ನೈವೇದ್ಯವನ್ನು ಮಾಡಿಸಿ ಅದನ್ನು ನೀವು ನಿಮ್ಮ ಮನೆಯವರು ಅಥವಾ ನೀವು ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚುವುದರ ಮುಖಾಂತರವಾಗಿ ಇದರಿಂದ ಮುಕ್ತಿಯನ್ನು ಪಡೆಯಬಹುದು. ಲಕ್ಷ್ಮೀ ಹಯಗ್ರೀವನ ಸನ್ನಿಧಾನ ಇಲ್ಲದೇ ಇದ್ದಂತಹ ಪಕ್ಷದಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ, ಅದರಲ್ಲೂ ಸಹಿತ ಹಾಲು, ಮೊಸರು ಮತ್ತು ವಿಶೇಷವಾಗಿ ತುಪ್ಪ, ಈ ಮೂರು ಪದಾರ್ಥಗಳು ಕೂಡ ಯಾವ ವಸ್ತು ಆದರೂ ಸಹಿತ ಈ ಮೂರು ಪದಾರ್ಥಗಳನ್ನು ಬಳಸಿ ಸಿದ್ಧಪಡಿಸಿರ್ತಕ್ಕಂಥ ಅದು ಯಾವ ವಸ್ತು ಆದರೂ ಸಹಿತ ಅದು ಸಿಹಿ ಪದಾರ್ಥವಾಗಿರಬೇಕು. ಈ ಮೂರು ಪದಾರ್ಥಗಳನ್ನು ಬಳಸಿ ನೀವು ಸಿದ್ಧಪಡಿಸಿರ್ತಕ್ಕಂಥ ಆ ಪದಾರ್ಥವನ್ನು ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ಭಗವಂತನಿಗೆ ಭುಂಜಿಸಿ ನಿವೇದಿಸಿ ನೀವು ಸ್ವೀಕರಿಸಿದ ನಂತರದಲ್ಲಿ ಅದನ್ನು ಉಳಿದಂಥ ನೀವು ಎಲ್ಲ ಸ್ವೀಕಾರವನ್ನು ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಉಳಿಸಿ ನೀವು ಪಕ್ಷಿಗಳಿಗೆ ನೀವು ಹಾಕಿದ್ದೆ ಆದರೆ ನೀವು ಈ ರೀತಿಯಾಗಿರ್ತಕ್ಕಂಥ ಮನಕ್ಲೇಶಗಳು, ಮನಸ್ಸಿನಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಗೊಂದಲಗಳು, ಆ ಚಿಂತೆ ಅಂತಕ್ಕಂಥದ್ರಿಂದ ದೂರ ಹೊಂದಬಹುದು. ಇದರ ಜೊತೆಗೆ ನಾರಾಯಣನ ನಾಮಸ್ಮರಣೆ, ಅಷ್ಟಾಕ್ಷರವೋ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಮಂತ್ರವೋ ಅಥವಾ ಶ್ರೀರಾಮರಾಮ ಅಂತಕ್ಕಂಥ ಮಂತ್ರವೋ, ಯಾವುದಾದರೂ ಸಹಿತ ನಾರಾಯಣನ ಆ ಅಷ್ಟಾಕ್ಷರ ಮಂತ್ರವೋ ಅಥವಾ ಓಂ ನಮೋ ಭಗವತೇ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರವೋ, ಈ ನಾಮಸ್ಮರಣೆಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಈ ಬುಧವಾರ ದಿನಗಳಲ್ಲಿ ಬೆಳಗ್ಗೆ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ಈ ಸಿಹಿ ಪದಾರ್ಥವನ್ನು ನೀಡಿ ಸಂಜೆ ಮನೆಯಲ್ಲಿ ವಿಶೇಷವಾಗಿ ಆರ್ಥಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಏನಾದರೂ ನೀವು ಬಳಲ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಪ್ಪೆ ಎಣ್ಣೆ ಬರುತ್ತೆ. ಹಿಪ್ಪೆ ಎಣ್ಣೆಯಿಂದ ನೀವು ದೀಪವನ್ನು ಸಂಜೆ 5:45 6:15 ಒಳಗಡೆ ಈ ಗೋಧೂಳಿ ಲಗ್ನದಲ್ಲಿ ಹಿಪ್ಪೆ ಎಣ್ಣೆಯಿಂದ ನೀವು ದೀಪವನ್ನು ಹಚ್ಚಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ನೀವು ಈ ರೀತಿಯಾಗಿ ಏನಾದರೂ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನೀವು ಚಿಂತಾಕ್ರಾಂತರಾಗಿದ್ದರೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಮುಕ್ತಿಯನ್ನು ಪಡೆಯಬಹುದು. ಇವತ್ತಿನ ದಿನದಲ್ಲಿ ಜನಿಸಿದಂಥ ಮಕ್ಕಳು, ವಿಶೇಷವಾಗಿ ಆ ಭರಣಿ ನಕ್ಷತ್ರ, ಅದರಲ್ಲೂ ಅಗ್ನಿತತ್ವವಾಗಿರ್ತಕ್ಕಂಥ ನಕ್ಷತ್ರದಲ್ಲಿ ಜನಿಸಿದಂಥ ಮಕ್ಕಳು ಸ್ವಲ್ಪ ಮಟ್ಟಿಗೆ ಕೋಪಗ್ರಸ್ತರಾಗಿರ್ತಾರೆ. ಯಾವುದೇ ವಿಚಾರವನ್ನು ಸಹಿತ ಅವರು ಹಿಂದೆ ಮುಂದೆ ಆಲೋಚನೆ ಮಾಡದೆ ಆ ದುಡುಕು ನಿರ್ಧಾರಾದಿಗಳನ್ನು ಮಾಡ್ತಕ್ಕಂಥವರಾಗಿರ್ತಾರೆ. ಆದರೆ ಇವರಿಗೊಂದು ಭಗವಂತನ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹ, ಇವತ್ತಿನ ದಿನದಲ್ಲಿ ಜನಿಸಿದಂಥ ಮಕ್ಕಳಿಗೆ ಸಂಪೂರ್ಣವಾಗಿರತಕ್ಕಂಥ ಬುಧ ಶುಕ್ರರ ಸಂಪೂರ್ಣ ಅನುಗ್ರಹ. ವಿಶೇಷವಾಗಿ ಶುಕ್ರನ ದ್ವಿತೀಯಾಧಿಪತಿಯಾಗಿರತಕ್ಕಂಥ ಶುಕ್ರನು ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರುವುದರಿಂದ ಅತ್ಯಂತ ಭಾಗ್ಯಪ್ರದರಾಗಿರತಕ್ಕಂಥ ಮಕ್ಕಳಾಗಿರ್ತಾರೆ. ಅದರಲ್ಲೂ ಒಳ್ಳೆಯ ಬುದ್ಧಿ ಮತ್ತು ಇವತ್ತಿನ ದಿನದಲ್ಲಿ ಜನಿಸಿದಂಥ ಮಕ್ಕಳು ಅತ್ಯಂತ ಸುಂದರರಾಗಿರ್ತಾರೆ. ಆದರೆ ವಿಭಿನ್ನವಾಗಿರತಕ್ಕಂಥ ಆ ವ್ಯಕ್ತಿಯ ಸ್ವರೂಪವನ್ನು ಧಾರಣೆ ಮಾಡಿರತಕ್ಕಂಥ ಮಕ್ಕಳಾಗಿರ್ತಾರೆ. ನೀವು ಇದನ್ನು ಸಾಕ್ಷಾತ್ ಕಾಣಬಹುದಾಗಿದೆ. ಇವತ್ತಿನ ದಿನದಲ್ಲಿ ಜನಿಸಿದಂಥ ಮಕ್ಕಳು, ಸಾಕಷ್ಟು ಮಕ್ಕಳು ಸರಿಪ್ರಮಾಣದಲ್ಲಿ ನೀವು ಆ ತುಲನೆ ಮಾಡಿದಂತಹ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ಸೌಂದರ್ಯವನ್ನು, ವಿಶೇಷವಾಗಿರ್ತಕ್ಕಂಥ ಅಂಧವನ್ನು ಹೊಂದಿರತಕ್ಕಂಥ ಮಕ್ಕಳಾಗಿರ್ತಾರೆ. ಹಾಗೆ ಅಷ್ಟೇ ಬುದ್ಧಿವಂತರು ಮತ್ತು ತಾವು ಈ ಸಿನಿಮಾ ರಂಗವಿರಬಹುದು ಅಥವಾ ಕತೆ ಬರಹಗಾರರಿರಬಹುದು ಅಥವಾ ಸಾಹಿತ್ಯಗಳಿರಬಹುದು, ಈ ರೀತಿಯಾಗಿರ್ತಕ್ಕಂಥ ವೃತ್ತಿರಂಗಗಳನ್ನು ತಾವು ಬೆಳೆಸಿಕೊಳ್ಳುವುದರ ಮುಖಾಂತರವಾಗಿ ಈ ಸಮಾಜದ ಬೆಳವಣಿಗೆ ಜೊತೆಗೆ ಈ ಸಮಾಜದಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡುವುದರಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಜನಿಸಿದಂಥ ಮಕ್ಕಳು ಅತಿ ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥವರಾಗ್ತಾರೆ. ತಮ್ಮ ಬರವಣಿಗೆಯ ಮುಖಾಂತರವಾಗಿ
ಸಮಾಜದ ಪರಿವರ್ತನೆ ಹಾಗೆ ತಮ್ಮ ಹಿಂದೆ ಮತ್ತು ಮುಂದಿನ ಪೀಳಿಗೆಗೆ ಬೇಕಾಗಿರತಕ್ಕಂತ ಎಲ್ಲ ರೀತಿಯ ಸಹಕಾರ ಸಲಹೆಯನ್ನ ನೀಡುವಂತ ವ್ಯಕ್ತಿಗಳಾಗಿರ್ತಾರೆ ಇನ್ನು ಇವತ್ತಿನ ದಿನದಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳು ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಮೂರರಿಂದ ನಾಲ್ಕು ವರ್ಷಗಳ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಶರೀರ ಸ್ಥೂಲಕಾಯವಾಗಿರತಕ್ಕಂತ ಅಂದ್ರೆ ಸಣ್ಣ ಬಡಕಲ ಸ್ಥಾನ ಅಂದ್ರೆ ಸ್ವಲ್ಪ ಸಣ್ಣದಾಗಿರ್ತಕ್ಕಂಥವ್ರು ಗಂಡು ಮಕ್ಕಳಲ್ಲಿ ಆ ದೋಷವಿಲ್ಲದಿದ್ದರೂ ಸಹಿತ ಹೆಣ್ಣು ಮಕ್ಕಳು ಸ್ವಲ್ಪ ಮಟ್ಟಿಗೆ ಸ್ಥೂಲ ಶರೀರದವರಾಗಿರ್ತಕ್ಕಂಥವ್ರಾಗಿರ್ತಾರೆ ಸ್ವಲ್ಪ ಏಳಿಗೆ ಅಂದ್ರೆ ಶರೀರದ ಸ್ವಾಭಾವಿಕವಾಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಸ್ವಲ್ಪ ಕುಂಠಿತ ಆಗಿರ್ತಕ್ಕಂಥದ್ದು ಕೂಡ ಆಗುತ್ತೆ ಆದರೂ ಚಿಂತಿಸುವ ಅಗತ್ಯವಿಲ್ಲ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳು ಅದರಲ್ಲೂ ಸಂಪೂರ್ಣವಾಗಿರ್ತಕ್ಕಂಥ ಬುಧ ಶುಕ್ರರ ಅನುಗ್ರಹ ಹಾಗಾಗಿ ಇವತ್ತಿನ ದಿನದಲ್ಲಿ ಜನಿಸಿದಂತಹ ಎಲ್ಲ ಮಕ್ಕಳು ವಿಶೇಷವಾಗಿರ್ತಕ್ಕಂಥ ಆ ನನ್ನ ಆರಾಧ್ಯ ಮಾತೆಯಾದ ಕಾಮಾಖ್ಯ ಪ್ರತಿಂಗರ ದೇವಿಯ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಅವರ ಮೇಲೆ ಆಗಲಿ ಈ ಲೋಕಕ್ಕೆ ಅವರಿಂದ ಉಳಿತಾಗಲಿ ಅಂತೇಳಿ ನಾನು ಆಶಿಸುತ್ತೇನೆ ಗುರುಗಳೇ ಇಂದಿನ ದಿನ ವಿಶೇಷತೆಯ ಜೊತೆಗೆ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸೋ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಳ್ಳೋಣ ವೀಕ್ಷಕರೇ ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡಿ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಗುರುವಾರುಕುಮಿವ ವಂದನಾನ್ ಮೃತ್ಯೋರ್ಮೋಕ್ಷಿ ಯಮಾಮೃತಾತೇ ಓಂ ಆಯುರ್ದಾಗ್ನೇ ಅವಿಷಾಘೃತೇ ನಾಘೃತ ಪ್ರವೇತೇ ಘೃತಯೋ ನಿವೇಶೇ ಘೃತಂ ವೀತ್ವಾ ಮಚತಾರತವ್ಯಂ ಇತೇವ ಪುತ್ರಂ ಹವಿರಕ್ಷಿತಾ ದಿವಂ ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ ಅಮ್ಮಾ ಪಾಹಿ ಮಾಂ ಶ್ರೀರಾಜರಾಜೇಶ್ವರಿ ಮಾತಾ ಶ್ರೀ ಕಾಮಾಖ್ಯ ಪ್ರತ್ಯಂಗಿರಾ ಪಾಹಿ ಮಾಂ ಇನ್ನು ಮೇಷರಾಶಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ಆ ದಿನದಲ್ಲಿ ಕಲಾವೃತ್ತಿಯಲ್ಲಿ ಸೇವೆ ಸಲ್ಲಿಸತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಶುಭಪ್ರದವಾದಂಥ ದಿನ ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನ ಸಾಧಿಸುವುದರ ಮುಖಾಂತರವಾಗಿ ಇವತ್ತಿನ ದಿನ ನೀವು ಮತ್ತೊಬ್ಬರಿಗೂ ಮತ್ತೆ ನೀವು ಮಾಡುವಂತಹ ಕೆಲಸದ ಆ ಶ್ರದ್ಧೆಗೆ ಅನುಸಾರವಾಗಿ ಇನ್ನೊಬ್ಬರ ಬಳಿ ಉತ್ತಮವಾಗಿರ್ತಕ್ಕಂಥ ಆ ಒಂದು ಪ್ರಶಂಸನೀಯವಾಗಿರ್ತಕ್ಕಂಥ ಮಾತುಗಳನ್ನ ಕೇಳುವುದರ ಮುಖಾಂತರವಾಗಿ ಇನ್ನಷ್ಟು ಆ ಲಾಭವನ್ನ ಇನ್ನಷ್ಟು ಶುಭವನ್ನ ಇವತ್ತಿನ ದಿನದಲ್ಲಿ ನೀವು ಕಾಣಬಹುದಾಗಿದೆ ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಉತ್ತಮದಾಯಕವಾಗಿರ್ತಕ್ಕಂಥ ಆ ಫಲದ ನಿರೀಕ್ಷೆಯೂ ಸಹಿತ ನೀವು ನೋಡಬಹುದು ಮನೆಗೆ ಅತಿಥಿಗಳ ಆಗಮನವೋ ಅಥವಾ ಇಷ್ಟಮಿತ್ರರ ಆಗಮನವೋ ಅವರೊಟ್ಟಿಗೂ ಸಹಿತ ಇವತ್ತಿನ ದಿನವನ್ನ ನೀವು ಕಳೆಯುವುದರ ಮುಖಾಂತರವಾಗಿ ಮೃಷ್ಟಾನ್ನ ಭೋಜನವನ್ನು ಕೂಡ ಸ್ವೀಕರಿಸುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ ಆದರೂ ಇವತ್ತಿನ ದಿನದಲ್ಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಮಯವಾಗಿರ್ತಕ್ಕಂಥ ಆ ಶರೀರದಲ್ಲಿ ಯಾವುದಾದರೂ ನೋವು ಕಾಣಿಸಿಕೊಳ್ಳುವುದರ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಆ ಮನಸ್ಸಿಗೆ ನೋವಾಗುವಂತಹ ಆ ದಿನವಾದದರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿರತಕ್ಕಂಥದ್ದು ಕೂಡ ಅತ್ಯಂತ ಸೂಕ್ತ ಇನ್ನು ಇವತ್ತಿನ ಆ ದಿನದಲ್ಲಿ ಶುಭಪ್ರದವಾಗಿರತಕ್ಕಂಥ ಸಂಖ್ಯೆ 6 ಜೊತೆಗೆ ಬಿಳಿ ಬಣ್ಣ ಆ ಬಿಳಿ ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದು ಇನ್ನು ಇವತ್ತಿನ ದಿನದಲ್ಲಿ ಯಾವುದಾದರೂ ಹೊಸದಾಗಿರತಕ್ಕಂಥ ಕೆಲಸ ಕಾರ್ಯಗಳು ಮಾಡುವ ಸಲುವಾಗಿ ಉತ್ತಮವಾಗಿರತಕ್ಕಂಥ ಸಮಯ ಮಧ್ಯಾಹ್ನ 12 ಹೊರತುಪಡಿಸಿ ಸಂಜೆ 4 ನಂತರದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಸಹಿತ ಇವತ್ತಿನ ದಿನದಲ್ಲಿ ಇನ್ನಷ್ಟು ಸಿದ್ಧಿಯನ್ನ ನೀವು ಸಿದ್ಧಿಸಿಕೊಳ್ಳಬಹುದು ಇನ್ನು ಇವತ್ತಿನ ದಿನದಲ್ಲಿ ನೀವು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಮಹಾಗಣಪತಿಯ ಪ್ರಾರ್ಥನೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದಾ ಆ ವಿಘ್ನ ನಿವಾರಕನಾಗಿರತಕ್ಕಂಥ ಮಹಾಗಣಪತಿ ಆರಾಧನೆಯಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದು ಇನ್ನು ವೃಷಭ ರಾಶಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ಆ ದಿನದಲ್ಲಿ ವೃತ್ತಿರಂಗದಲ್ಲಿ ಸ್ವಲ್ಪ ಮಟ್ಟಿಗೆ ಅವಮಾನವನ್ನು ಪಡೆಯಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಸ್ವಲ್ಪ ನಿಮ್ಮ ಇಷ್ಟಮಿತ್ರರು ಅಥವಾ ನಿಮ್ಮ ಸಹೋದ್ಯೋಗಿಗಳ ಒಟ್ಟಿಗೆ ಮಾತನಾಡುವಂತ ಆ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆ ಅಂತಕ್ಕಂಥದ್ದನ್ನ ನೀವು ಗಮನದಲ್ಲಿ ಇಟ್ಟು ಮಾತನಾಡಿದ್ದೆ ಆದರೆ ಎಲ್ಲದರಲ್ಲೂ ಕೂಡ ನೀವು ಸಿದ್ಧಿಯನ್ನ ಪಡೆಯಬಹುದು ಇನ್ನು ಇವತ್ತಿನ ಆ ದಿನದಲ್ಲಿ ನೀವು ಮಾಡುವಂತ ವ್ಯವಹಾರ ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ಸಾಧಾರಣಮಯವಾಗಿರ್ತಕ್ಕಂಥ ಫಲವನ್ನ ನಿರೀಕ್ಷಿಸಬಹುದು ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 3 ಜೊತೆಗೆ ಹಳದಿ ಬಣ್ಣ ಈ ಹಳದಿ ಬಣ್ಣದ ವಸ್ತ್ರಧಾರಣೆಯಿಂದ
ಇನ್ನಷ್ಟು ಶುಭವನ್ನ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ನೀವು ಯಾವುದಾದ್ರೂ ಶುಭಪ್ರದವಾಗಿರ್ತಕ್ಕಂಥ ಆ ಹೊಸದಾಗಿ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಇವತ್ತಿನ ದಿನದಲ್ಲಿ ಬೆಳಗ್ಗೆ 9-10 ಹೊರತುಪಡಿಸಿ ಮಧ್ಯಾಹ್ನ 11-12 ಮಧ್ಯದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಸಹಿತ ಇನ್ನಷ್ಟು ಶುಭವನ್ನ ನೀವು ಕಾಣಬಹುದು. ಇನ್ನು ಇವತ್ತಿನ ದಿನದಲ್ಲಿ ಎಲ್ಲದರಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲವನ್ನ ನಿರೀಕ್ಷಿಸುವ ಸಲುವಾಗಿ ಮನೆ ದೇವರ ಪ್ರಾರ್ಥನೆ ಜೊತೆಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟತ್ವಂಚ ಹನುಮತ್ ಸ್ಮರಣಾಂಬವೇತ್ ಆ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಧ್ಯಾನ ಅಥವಾ ಆ ಕಪಿಸೇನರಿಗೆ ನಿಮ್ಮ ಶಕ್ತಿಯಾನುಸಾರವಾಗಿ ಬಾಳೆಹಣ್ಣನ್ನ ಕೊಡುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದು. ಇನ್ನು ಮಿಥುನ ರಾಶಿ, ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ಆಲೋಚನೆಗಳನ್ನ ಮಾಡುವುದರ ಮುಖಾಂತರವಾಗಿ ಅದರಲ್ಲಿ ಸಫಲತೆಯನ್ನ ಕಾಣುವುದರ ಮುಖಾಂತರ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ನೋಡಬಹುದು. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲಿ ಅದರಲ್ಲೂ ಸಹಿತ ಈ ಪಾಲುದಾರಕ ವ್ಯವಹಾರಗಳನ್ನು ಮಾಡುತ್ತಾ ಇರತಕ್ಕಂಥವರು ಇವತ್ತಿನ ದಿನದಲ್ಲಿ ನಿಮ್ಮ ಸಹಪಾಠಿಗಳ ಆ ಸಹಮತದೊಂದಿಗೆ ಯಾವುದಾದರೂ ಕೆಲಸವನ್ನ ಹೊಸದಾಗಿ ಪ್ರಾರಂಭಿಸುವುದೋ ಅಥವಾ ನಿಂತು ಹೋಗಿರತಕ್ಕಂತಹ ಕೆಲಸಗಳಿಗೆ ಪುನಃ ಆ ಪುನರ್ಜೀವವನ್ನ ಕೊಡುವುದರ ಮುಖಾಂತರವಾಗಿ ಪುನಃ ಆ ಕಾರ್ಯವನ್ನ ಪ್ರಾರಂಭಿಸುವ ಮುಖಾಂತರವಾಗಿ ಇನ್ನಷ್ಟು ಶುಭ ದಿನವನ್ನಾಗಿ ನೀವು ಈ ದಿನದಲ್ಲಿ ನೋಡಬಹುದಾಗಿದೆ. ಇನ್ನಷ್ಟು ಶುಭಪ್ರದವಾಗಿ ನೆರವೇರಲು ವಿಶೇಷವಾಗಿ 6 ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕಾರ್ಯವನ್ನು ಸಹಿತ ನೀವು ಮಾಡಿದಂತಹ ಪಕ್ಷದಲ್ಲಿ ಅದರಿಂದ ಶುಭವನ್ನ ಕಾಣುವುದರ ಮುಖಾಂತರವಾಗಿ ಇವತ್ತಿನ ಬಣ್ಣ ಕೆಂಪು ಬಣ್ಣ. ಈ ಕೆಂಪು ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಹೊಸದಾಗಿ ಯಾವುದಾದ್ರೂ ವ್ಯವಹಾರ ವ್ಯಾಪಾರ ಕ್ಷೇತ್ರಾದಿಗಳನ್ನ ಆರಂಭಿಸುವ ಸಲುವಾಗಿ ವಿಶೇಷವಾಗಿ ಸಂಜೆ ಆದರೆ ಅತ್ಯಂತ ಸೂಕ್ತದಾಯಕ. ಅದರಲ್ಲೂ ಸಹಿತ ಆ 4-6 ಗಂಟೆಯ ಒಳಗಡೆ ಸಮಯದಲ್ಲಿ ನೀವು ಮಾಡಿದ್ದೇ ಆದರೆ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದು. ಇನ್ನು ಇವತ್ತಿನ ದಿನದಲ್ಲಿ ಇನ್ನಷ್ಟು ಶುಭವನ್ನ ಕಾಣಬೇಕಾದರೆ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಳಾಗಿರ್ತಕ್ಕಂಥ ಆ ದುರ್ಗಾ ಪರಮೇಶ್ವರಿ. ದುರ್ಗೇ ಸ್ಮೃತಿ ಹರಸಿ ಭೀತಿ ಮಶೇಷ ಜಂತೋಹ ಸ್ವಸ್ಥೆ ಸ್ಮೃತಾ ಮತಿಮತೀವ ದದಾಸಿ ದಾರಿದ್ರ್ಯ ದುಃಖ ಭಯಹಾರಣಿ ಕತ್ವಧನ್ಯ ಸರ್ವೋಪಕಾರ ಕರಣಾಯ ಸದಾರ್ಥ ಧನ್ಯ. ಆ ದುರ್ಗಾ ಪರಮೇಶ್ವರಿಯ ಆರಾಧನೆ, ದುರ್ಗಾ ಪರಮೇಶ್ವರಿಯ ಧ್ಯಾನ, ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದು. ಕಟಕರಾಶಿ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಸ್ವಲ್ಪ ಶಾರೀರಿಕವಾಗಿರ್ತಕ್ಕಂಥ ಯಾವುದಾದರೂ ತೊಂದರೆಗಳಿಂದ ಬಳಲಬಹುದಾಗಿರ್ತಕ್ಕಂಥ ದಿನವಾದದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆರೋಗ್ಯದ ಕಡೆ. ಅದರಲ್ಲೂ ಆರೋಗ್ಯವೇ ಭಾಗ್ಯ. ಇವತ್ತಿನ ದಿನದಲ್ಲಿ ಆರೋಗ್ಯ ಅಂತಕ್ಕಂಥದ್ದು ನಮ್ಮಲ್ಲೆಲ್ಲರಲ್ಲೂ ಕೂಡ ದುಸ್ತರವಾಗಿರ್ತಕ್ಕಂಥ ಒಂದು ವಸ್ತುವಾಗಿ ಮಾರ್ಪಟ್ಟಿದೆ. ಅಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ನೀವು ಮಾಡುವಂತಹ ವೃತ್ತಿರಂಗದಲ್ಲೂ ಸಹಿತ ಉತ್ತಮವಾಗಿರ್ತಕ್ಕಂಥ ನಿಮ್ಮ ನಿಕಟಪೂರ್ವ ಸ್ನೇಹಿತರು ಅಂದರೆ ನಿಮ್ಮ ನಿಕಟಪೂರ್ವ ಸ್ನೇಹಿತರಿಂದ ಇನ್ನಷ್ಟು ಆ ಸಲಹೆಗಳನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನಿಮ್ಮ ವೃತ್ತಿರಂಗದಲ್ಲಿ ನೀವು ಕಾಣಬಹುದು. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾಗಿರತಕ್ಕಂಥ ಫಲವನ್ನ ನಿರೀಕ್ಷಣೆ ಮಾಡುವುದರ ಮುಖಾಂತರವಾಗಿ ಅದರಲ್ಲೂ ಸಹಿತ ಇವತ್ತಿನ ದಿನದಲ್ಲಿ ಬಟ್ಟೆ ವ್ಯಾಪಾರಿಗಳಿಗೆ ವಿಶೇಷವಾಗಿರತಕ್ಕಂಥ ಶುಭಪ್ರದವಾದಂಥ ದಿನ. ಯಾವುದೋ ಒಂದು ನಿಮಿತ್ತವಾಗಿರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಇವತ್ತಿನ ದಿನದಲ್ಲಿ ಉತ್ತಮ ಫಲವನ್ನು ನಿರೀಕ್ಷಣೆ ಮಾಡುವುದರ ಮುಖಾಂತರವಾಗಿ ನೀವು ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ಕಾಣಬಹುದು. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರತಕ್ಕಂಥ ಸಂಖ್ಯೆ 7, ಜೊತೆಗೆ ಚಿತ್ರಮಿಶ್ರಿತವಾಗಿರತಕ್ಕಂಥ ಬಣ್ಣ. ಆ ಚಿತ್ರ ಮಿಶ್ರಿತವಾಗಿರ್ತಕ್ಕಂಥ ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದು. ಇನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವ ಆ ಸುಸಮಯವಾಗಿ ಇವತ್ತಿನ ದಿನದಲ್ಲಿ 9-10 ಹೊರತುಪಡಿಸಿದರೆ 11-12 ಮಧ್ಯದಲ್ಲಿ ಈ ಒಂದು ಸಮಯದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇವತ್ತಿನ ದಿನದಲ್ಲಿ ಸೂರ್ಯನಾರಾಯಣರ ಆರಾಧನೆ ಅಥವಾ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಆ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ, ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವನಿತಾಂ ಲೋಕೈಕ ದೀಪಾಂಕುರಾಂ ಅನ್ನುವ ಆ ಜಗನ್ಮಾತೆಯ ಆರಾಧನೆ ಜೊತೆಗೆ ನಾರಾಯಣನ ಆರಾಧನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳನ್ನ ಹೇಳುವ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ.
ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ಸಿಂಹರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ನಿಮ್ಮ ವೃತ್ತಿರಂಗದಲ್ಲಿ ಯಾವುದಾದರೂ ಸಣ್ಣ ಪುಟ್ಟದಾಗಿರತಕ್ಕಂಥ ನಿಮ್ಮ ಮಿತ್ರರಿಂದಲೋ ಅಥವಾ ಸಹಪಾಠಿಗಳಿಂದಲೋ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಏರ್ಪಡುವುದರ ಮುಖಾಂತರವಾಗಿ ಸ್ವಲ್ಪ ಆ ಕ್ಷುಲ್ಲಕವಾಗಿರತಕ್ಕಂಥ ವಿಚಾರಗಳಲ್ಲಿ ಕಲಹಗಳಾಗುವಂತಹ ಆ ಸಂಭವ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕಾಗಿರತಕ್ಕಂಥದ್ದು ಅತ್ಯಂತ ಸೂಕ್ತ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾಗಿರತಕ್ಕಂಥ ಫಲದ ನಿರೀಕ್ಷೆ ಇದ್ದರೂ ಇವತ್ತಿನ ದಿನದಲ್ಲಿ ಯಾರೊಬ್ಬರೋ ಬಂದು ನಿಮ್ಮನ್ನ ಅವಹೇಳನವನ್ನು ಮಾಡುವುದರ ಮುಖಾಂತರವೋ ಅಥವಾ ಆ ಕಾರ್ಯರಂಗದಲ್ಲಿ ನಿಮ್ಮನ್ನ ಕೆಳಮುಖವಾಗಿ ನೋಡುವುದರ ಮುಖಾಂತರವಾಗಿ ಇನ್ನಷ್ಟು ಅವಮಾನವನ್ನು ಮಾಡಬಹುದಾಗಿರತಕ್ಕಂಥ ದಿನವಾದದರಿಂದ ಸ್ವಲ್ಪ ಮಟ್ಟಿಗೆ ನೀವು ಜಾಗ್ರತೆ ವಹಿಸಬೇಕಾಗಿರತಕ್ಕಂಥದ್ದು ಮೊದಲನೆಯದಾಗಿ ನಿಮ್ಮಲ್ಲಿರ್ತಕ್ಕಂಥ ಸೋಮಾರಿತನದಿಂದ ಹೊರಬಂದಿದ್ದೆ ಆದರೆ ಇದೆಲ್ಲದರಲ್ಲೂ ಕೂಡ ನೀವು ಮುಕ್ತಿಯನ್ನ ಪಡೆಯಬಹುದು. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನೀವು ಯಾವುದಾದ್ರೂ ಪುಣ್ಯಸ್ಥಳಗಳ ದರ್ಶನವೋ ತೀರ್ಥಯಾತ್ರೆಗಳಿಗೆ ಹೋಗುವಂತಹ ನಿರ್ಧಾರವೋ ಅಥವಾ ಮನೆಯಲ್ಲಿ ಯಾವುದಾದ್ರೂ ಒಂದು ಹೊಸದಾಗಿರ್ತಕ್ಕಂಥ ಆಲೋಚನೆ ಮಾಡುವಂತಹ ಆ ಒಂದು ಕಾಯಕದಲ್ಲೂ ಕೂಡ ಮಗ್ನರಾಗಬಹುದಾಗಿರ್ತಕ್ಕಂಥ ದಿನವಾದದರಿಂದ ಒಟ್ಟಾರೆಯಾಗಿ ಇವತ್ತಿನ ದಿನದಲ್ಲಿ ನಿಮ್ಮ ಕೈಲಿರ್ತಕ್ಕಂಥ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳುವುದರಲ್ಲಿ ನಿಮ್ಮ ಜಾಣ್ಮೆ ಅಥವಾ ಅದರಿಂದ ನೀವು ವಿಮುಖರಾಗಿದ್ದಂತಹ ಪಕ್ಷದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಒಂದು ದಡ್ಡತನ. ಹಾಗಾಗಿ ಇವತ್ತಿನ ದಿನದಲ್ಲಿ ವಿಶೇಷವಾಗಿರ್ತಕ್ಕಂಥ ಶುಭಪ್ರದವಾದಂತಹ ಈ ದಿನದಂದು ನೀವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 2. ಅದರಲ್ಲೂ ಅಕ್ಕಿ ವ್ಯಾಪಾರಿಗಳಿಗೆ ಇವತ್ತಿನ ದಿನ ಸುದಿನ. ವಿಶೇಷವಾಗಿರ್ತಕ್ಕಂಥ ಲಾಭಾಂಶವನ್ನ ಪಡೆಯಬಹುದಾಗಿರ್ತಕ್ಕಂಥ ದಿನವಾದದ್ದರಿಂದ ನೀವು ಇವತ್ತಿನ ದಿನದಲ್ಲಿ ಬಿಳಿ ವಸ್ತ್ರವನ್ನು ಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಇವತ್ತಿನ ದಿನದಲ್ಲಿ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಶನಿ ಮತ್ತು ಕೇತುರು ಜೊತೆಗೆ ಲಗ್ನದಲ್ಲಿರ್ತಕ್ಕಂಥ ಆ ರವಿ ಮತ್ತೆ ಕುಜರ ಆ ಸಂಯೋಗದಿಂದ ನೀವು ನಿಮ್ಮದೇ ಆಗಿರತಕ್ಕಂಥ ಆ ಪ್ರಾಬಲ್ಯವನ್ನು ಕೂಡ ಹೊಂದಿರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನು ಇವತ್ತಿನ ದಿನದಲ್ಲಿ ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆಯುವ ಸಲುವಾಗಿ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಇವತ್ತಿನ ದಿನ ವಿಶೇಷವಾಗಿ ಸಾಂಬಶಿವನ ದರ್ಶನ. ಅದರಲ್ಲೂ ಕರುಣಾಮಯನಾಗಿರ್ತಕ್ಕಂಥ ಆ ಒಂದು ಸಾಂಬಶಿವನು ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋಮೇ ಅಸ್ತು ಸದಾ ಶಿವೋಂ. ಆ ಲಯಕರ್ತನಾಗಿರ್ತಕ್ಕಂಥ ಶಿವನನ್ನ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಕನ್ಯಾ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ದೊಡ್ಡದಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡುವುದರ ಮುಖಾಂತರವಾಗಿ ನೀವು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕೆಲಸಗಳಿಗೆ ಮರುಚಾಲನೆ ಕೊಡುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ದಿನವನ್ನಾಗಿ ಮಾರ್ಪಡಿಸಿಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಆ ವೃತ್ತಿರಂಗದಲ್ಲಿ ಯಶಸ್ಸನ್ನ ಕಾಣಬಹುದು. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಈ ವಜ್ರ ವ್ಯಾಪಾರಿಗಳು ಅಥವಾ ಬಂಗಾರದ ವ್ಯಾಪಾರಿಗಳಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಆ ಒಂದು ದಿನ. ಆದರೂ ಇವತ್ತಿನ ದಿನದಲ್ಲಿ ಸ್ಥಿತರಾಗಿರತಕ್ಕಂಥ ಆ ಬುಧ ಶುಕ್ರರ ಸಂಯೋಗವು ಉತ್ತಮ ಆದಾಯವನ್ನು ಕೂಡ ತಂದುಕೊಡತಕ್ಕಂಥದ್ದಾಗಿರುತ್ತೆ. ಇನ್ನು ಇವತ್ತಿನ ದಿನದಲ್ಲಿ ನಿಮ್ಮ ರಾಶಿಗನುಸಾರವಾಗಿ ತೃತೀಯಾಧಿಪತಿಯಾದಂಥ ಆ ಗುರುವು ದ್ವಿತೀಯದಲ್ಲಿ ಸ್ಥಿತನಾಗಿರುವುದರಿಂದ ಮಾತನಾಡುವಂತಹ ಆ ಒಂದು ಕೌಶಲ್ಯಕ್ಕೆ ಅತ್ಯಂತ ಮನ್ನಣೆಯನ್ನ ಸಿಗತಕ್ಕಂಥ ಆ ಒಂದು ಸುದಿನ. ಹಾಗಾಗಿ ಇವತ್ತಿನ ದಿನದಲ್ಲಿ ಒಟ್ಟಾರೆಯಾಗಿ ಎಲ್ಲದರಲ್ಲೂ ಇನ್ನಷ್ಟು ಶುಭಪ್ರದವನ್ನ ಕಾಣುವ ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ 3 ಜೊತೆಗೆ ಹಳದಿ ಬಣ್ಣ. ಈ ಹಳದಿ ಬಣ್ಣದ ವಸ್ತ್ರ ಧಾರಣೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಆ ಒಂದು ಶುಭ ಸಮಯ ಸಂಜೆ 4 ನಂತರದಲ್ಲಿ. ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಸಫಲತೆಯನ್ನ ಕಾಣತಕ್ಕಂಥರಾಗ್ತದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಅಯ್ಯಗ್ರೀವರ ಪ್ರಾರ್ಥನೆಯೋ ಅಥವಾ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡುವುದರಿಂದ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಆ ಗಗನ ಸದೃಶನಾಗಿರ್ತಕ್ಕಂಥ ಆ ವಿಷ್ಣುವಿನ ಆರಾಧನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ತುಲಾರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಹೊಸದಾಗಿರ್ತಕ್ಕಂಥ ವಸ್ತುವನ್ನ
ಖರೀದಿಸುವಂತಹ ಧಾವಂತದಲ್ಲಿರ್ತಕ್ಕಂಥವರಾಗಿರ್ತಾರೆ. ಇನ್ನು ಮಾಡುವಂತಹ ವೃತ್ತಿರಂಗದಲ್ಲಿ ತಮ್ಮದೇ ಆಗಿರತಕ್ಕಂತಹ ಹಿಡಿತದ ಸಾಧನೆ, ಅದರಲ್ಲೂ ಸಹಿತ ಇವತ್ತಿನ ದಿನದಲ್ಲಿ ಸರ್ಕಾರಿ ಸಾಮ್ಯತೆಯಲ್ಲಿ ಕೆಲಸ ಮಾಡುವಂತಹ ಯಾವೊಬ್ಬ ಅಧಿಕಾರಿಯೂ ಸಹಿತ ಉತ್ತಮವಾಗಿರತಕ್ಕಂಥ ತನ್ನ ಮೇಲಧಿಕಾರಿಗಳಿಂದ ಅತ್ಯಂತ ಅಮೋಘವಾಗಿರತಕ್ಕಂಥ ಸಹಕಾರವನ್ನು ಪಡೆಯುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ಬಡ್ತಿ ಪಡೆಯುವುದೋ ಅಥವಾ ಮೇಲ್ದರ್ಜೆಗೆ ಆ ಇರತಕ್ಕಂಥ ಕೆಲಸದಿಂದ ಮೇಲ್ದರ್ಜೆಗೆ ಏರುವಂತಹ ಆ ಸದವಕಾಶವನ್ನು ಸಹಿತ ಇವತ್ತಿನ ದಿನದಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಪಡೆಯಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾಗಿರತಕ್ಕಂಥ ಫಲದ ನಿರೀಕ್ಷೆಯನ್ನು ಕೂಡ ನೀವು ಕಾಣಬಹುದು. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಶುಭಪ್ರದವಾಗಿರತಕ್ಕಂಥ ಸಂಖ್ಯೆ 5 ಜೊತೆಗೆ ಹಸಿರು ಬಣ್ಣ. ಈ ಹಸಿರು ಬಣ್ಣ ಮಿಶ್ರಿತವಾಗಿರತಕ್ಕಂಥ ಹಳದಿಯೋ ಅಥವಾ ಬೂದು ಬಣ್ಣವೋ ಈ ಬಣ್ಣದ ಮಿಶ್ರಣದೊಂದಿಗೆ ಹೊಂದಿರುವಂತಹ ವಸ್ತ್ರಧಾರಣೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಬೆಳಗ್ಗೆ 11-12 ಯಾವುದೇ ಕೆಲಸವನ್ನು ಮಾಡಿದರೂ ಸಹಿತ ಇನ್ನಷ್ಟು ಸಿದ್ಧಿಯನ್ನ ನೀವು ಪಡೆದುಕೊಳ್ಳಬಹುದು. ಇನ್ನು ಇವತ್ತಿನ ವಿಶೇಷವಾಗಿರತಕ್ಕಂತಹ ದಿನದಲ್ಲಿ ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ನಿಮ್ಮ ಮನೆಯ ದೇವರ ಪ್ರಾರ್ಥನೆ, ಅದರಲ್ಲೂ ಸ್ತ್ರೀ ಪ್ರಧಾನವಾಗಿರತಕ್ಕಂಥ ಜಗನ್ಮಾತೆಯಾಗಿದ್ದರೆ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಆದರೂ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚುವುದರ ಮುಖಾಂತರವಾಗಿ ನೀವು ನಡೆದು ಹೋಗುವಂತಹ ಆ ದಾರಿಯಲ್ಲಿ ಯಾವುದಾದರೂ ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ವೃಶ್ಚಿಕ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವೃತ್ತಿರಂಗದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಶ್ರದ್ಧೆಯನ್ನ ಕಡಿಮೆ ಮಾಡುವುದರ ಮುಖಾಂತರವಾಗಿ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹೋದ್ಯೋಗಿಗಳು ಯಾರಾದರೂ ಸಲಹೆಯನ್ನ ಪಡೆಯುವ ಮುಖಾಂತರವಾಗಿ ನೀವು ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಬೇಸರವನ್ನ ತಂದುಕೊಳ್ಳಬಹುದಾಗಿರ್ತಕ್ಕಂಥ ದಿನವಾದದರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿರತಕ್ಕಂಥದ್ದು ಕೂಡ ನಿಮ್ಮ ವೃತ್ತಿರಂಗದಲ್ಲಿ ಬಹಳ ಮುಖ್ಯ. ಅದರಲ್ಲೂ ಇವತ್ತಿನ ದಿನದಲ್ಲಿ ಹಣಕಾಸಿನ ಸಂಸ್ಥಾನಗಳಲ್ಲಿ ಕೆಲಸ ಮಾಡುವಂಥವರಿಗೆ ಸ್ವಲ್ಪ ಒತ್ತಡಮಯವಾಗಿರ್ತಕ್ಕಂಥ ದಿನ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಸಣ್ಣ ಪುಟ್ಟದಾಗಿರತಕ್ಕಂಥ ವಿಚಾರಗಳಲ್ಲಿ ಗ್ರಾಹಕರ ಬಳಿ ಆ ತುದಲು ಮಾತುಗಳಿಂದ ಯಾವುದಾದರೂ ಅವಘಡಗಳು ಸಂಭವಿಸಬಹುದಾಗಿರತಕ್ಕಂಥ ದಿನವಾದದರಿಂದ ಸ್ವಲ್ಪ ಮಾಡುವಂತಹ ಆ ಕಾರ್ಯ ವ್ಯವಹಾರ ಕ್ಷೇತ್ರಗಳಲ್ಲಿ ನೀವು ಜಾಣ್ಮೆ ವಹಿಸುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಶುಭಪ್ರದವಾಗಿರತಕ್ಕಂಥ ಸಂಖ್ಯೆ 9 ಜೊತೆಗೆ ಕೆಂಪು ವರ್ಣ. ಈ ಕೆಂಪು ವರ್ಣದ ವಸ್ತ್ರಧಾರಣೆ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಯಾವುದೇ ವ್ಯವಹಾರ ಉದ್ಯೋಗ ವ್ಯಾಪಾರ ಕ್ಷೇತ್ರಾದಿಗಳನ್ನು ಪ್ರಾರಂಭಿಸುವ ಆ ಸಲುವಾಗಿ ಇವತ್ತಿನ ದಿನದಲ್ಲಿ ಬೆಳಗ್ಗೆ 9-10 ಹೊರತುಪಡಿಸಿ ಮಧ್ಯಾಹ್ನ 4-6 ಈ ಎರಡು ಸಮಯಗಳನ್ನ ನಿಗದಿಪಡಿಸಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಸಿದ್ಧಿಯನ್ನ ನೀವು ಪಡೆದುಕೊಳ್ಳಬಹುದು. ಇನ್ನು ಇವತ್ತಿನ ದಿನದಲ್ಲಿ ಎಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ನೀವು ಅಂದುಕೊಂಡಿರತಕ್ಕಂತಹ ಕೆಲಸಗಳನ್ನು ಸಾಧಿಸುವ ಸಲುವಾಗಿ ವಿಶೇಷವಾಗಿ ಅಸಾಧ್ಯ ಸಾಧಯಾ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭು. ಆ ಕಾರ್ಯ ಸಾಧಕನಾಗಿರತಕ್ಕಂಥ ರಾಮದೂತನಾದ ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಅಥವಾ ಆ ಕಪಿಸೇನರಿಗೆ ನಿಮ್ಮ ಶಕ್ತ್ಯಾನುಸಾರವಾಗಿ ಆಹಾರವನ್ನ ನೀಡುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದು. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳನ್ನ ತಿಳಿಸುವ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡಿ. ಇನ್ನು ಧನುರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡಬೇಕಾಗಿರತಕ್ಕಂಥ ಕೆಲಸಗಳನ್ನು ಬಿಟ್ಟು ಮಾಡಬಾರದಾಗಿರತಕ್ಕಂಥ ಕೆಲಸಗಳನ್ನು ಮಾಡುವುದರ ಮುಖಾಂತರವಾಗಿ ಕಾಲವನ್ನ ವ್ಯಯಿಸುವುದರಲ್ಲೇ ಇವತ್ತಿನ ದಿನದಲ್ಲಿ ಮಗ್ನರಾಗತಕ್ಕಂಥರಾಗ್ತಾರೆ. ಅದರಲ್ಲಿ ಇವತ್ತಿನ ದಿನದಲ್ಲಿ ವಿದ್ಯಾರ್ಥಿ ದಿಸೆಯಲ್ಲಿರತಕ್ಕಂಥ ಯುವಜನತೆ ವಿಶೇಷವಾಗಿ ಯಾವುದೋ ಒಂದು ಜವಾಬ್ದಾರಿಯುತವಾಗಿರತಕ್ಕಂಥ ಕೆಲಸಗಳನ್ನ ಮಾಡಬೇಕಾಗಿರತಕ್ಕಂಥ ಕೆಲಸಗಳನ್ನು ಹೊರತುಪಡಿಸಿ ಮತ್ತೊಬ್ಬರ ಸಹಪಾಠಿಗಳೊಟ್ಟಿಗೆ ತೆರಳುವುದರ ಮುಖಾಂತರವಾಗಿ ಆ ಕೆಲಸದಲ್ಲಿ ನೈಪುಣ್ಯತೆಯನ್ನು ಸಾಧಿಸಿಕೊಳ್ಳುವುದರಲ್ಲಿ ವಿಫಲತೆಯನ್ನು ಕಾಣತಕ್ಕಂಥವರಾಗ್ತಾರೆ. ಹಾಗಾಗಿ ಇವತ್ತಿನ ದಿನದಲ್ಲಿ ವಿದ್ಯಾರ್ಥಿ ದಿಸೆಯಲ್ಲಿರ್ತಕ್ಕಂಥವ್ರು ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ವಿಶೇಷವಾಗಿ ಕಾಳಜಿ ವಹಿಸಿ ಮಾಡುವಂತಹ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡಿದ್ದೆ ಆದರೆ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಇನ್ನು ವೃತ್ತಿರಂಗದಲ್ಲಿ ಇರತಕ್ಕಂಥವ್ರು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳನ್ನ ಪಡೆಯುವ ಸಲುವಾಗಿ ಈ ಕೆಲಸದಲ್ಲಿ ಮಾಡಬೇಕಾಗಿರತಕ್ಕಂಥ ಕೆಲಸಗಳನ್ನ ಪೂರ್ಣ ಮಾಡದೆ ಮತ್ತೊಂದು ಕೆಲಸಕ್ಕೆ ತೆರಳುವ ಆ ಧಾವಂತದಲ್ಲೂ ಸಹಿತ
ನಿಮ್ಮ ಮೇಲಧಿಕಾರಿಗಳಿಂದ ಯಾವುದಾದ್ರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಆ ವೈಮನಸ್ಸಾದಿಗಳನ್ನು ನೋಡೋದ್ರ ಮುಖಾಂತರವಾಗಿ ಮನಸ್ಸಿಗೆ ನೀವು ಸಹಿತ ಬೇಸರವನ್ನು ತಂದುಕೊಳ್ಳಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ಕೂಡ ಸೂಕ್ತದಾಯಕ. ಇನ್ನು ಇವತ್ತಿನ ದಿನದಲ್ಲಿ ಅದೃಷ್ಟಕರವಾಗಿರತಕ್ಕಂಥ ಸಂಖ್ಯೆ 1, ಜೊತೆಗೆ ಕೆಂಪು ವರ್ಣ. ಈ ಕೆಂಪು ವರ್ಣದ ವಸ್ತ್ರಧಾರಣೆ ಇನ್ನಷ್ಟು ಶುಭವನ್ನ ಕಾಣಬಹುದು. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ವಿಜಯ ದುರ್ಗೆ, ಆ ದುರ್ಗಾ ಪರಮೇಶ್ವರಿಯ ಆರಾಧನೆ. ಸರ್ವಬಾಧ ಪ್ರಶಮನಂ ತ್ರೈಲೋಕ್ಯ ಸಕಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರ ವಿನಾಶನಂ. ಆ ವೈರ ವಿನಾಶಕಳಾಗಿರ್ತಕ್ಕಂಥ ಆ ದುರ್ಗೆಯ ಆರಾಧನೆ ಮಾಡುವುದರಿಂದ ನೀವು ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಮಕರ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವೃತ್ತಿರಂಗದಲ್ಲಿ ನಿಮ್ಮದೇ ಆಗಿರತಕ್ಕಂಥ ಕೆಲಸಗಳನ್ನ ಸಾಧಿಸುವುದರ ಮುಖಾಂತರವಾಗಿ ನಿಮ್ಮ ಮೇಲಧಿಕಾರಿಗಳಿಂದ ಇನ್ನಷ್ಟು ಪ್ರಶಂಸನೀಯವಾಗಿರತಕ್ಕಂಥ ಮಾತುಗಳನ್ನ ಕೇಳುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಶುಭಪ್ರದವಾಗಿರತಕ್ಕಂಥ ಸಂಖ್ಯೆ 6, ಜೊತೆಗೆ ಬೂದು ಮಿಶ್ರಿತವಾಗಿರತಕ್ಕಂಥ ಗುಲಾಬಿ ವರ್ಣ. ಈ ವರ್ಣದ ವಸ್ತ್ರಧಾರಣೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನಷ್ಟು ಒಳಿತನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಆ ಸಾಂಬಶಿವನಾಗಿರ್ತಕ್ಕಂಥ ಆ ನಂಜುಂಡೇಶ್ವರನ ದರ್ಶನವೋ ಅಥವಾ ಸಾಂಬಶಿವನ ಆರಾಧನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಕುಂಭರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ನಿಮ್ಮ ವಸ ಮನ್ನಣೆ, ನಿಮ್ಮ ವೃತ್ತಿರಂಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕನಾಗಿರ್ತಕ್ಕಂಥ ಆ ಫಲದ ಅಪೇಕ್ಷೆಯನ್ನ ಇವತ್ತಿನ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇವತ್ತಿನ ದಿನದಲ್ಲಿ ಮಾಡುವಂತ ವ್ಯವಹಾರ ಕಾರ್ಯಕ್ಷೇತ್ರದಲ್ಲಿ ನಿಮ್ಮದೇ ಆಗಿರತಕ್ಕಂಥ ಆ ಸಮಪಾಲನ್ನ ಸ್ವೀಕರಿಸುವುದರ ಮುಖಾಂತರವಾಗಿ ಇನ್ನಷ್ಟು ಆನಂದವನ್ನು ಸಹಿತ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 5 ಅನುಸಾರವಾಗಿ ಆ ಬುಧ ಶುಕ್ರರ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹದಂತೆ ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಸಹಿತ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇದೆಲ್ಲದರಲ್ಲೂ ಕೂಡ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಆ ಗುರುಗಳ ಸನ್ನಿಧಾನಕ್ಕೆ ತೆರಳಿ ಗುರುಗಳ ಸನ್ನಿಧಾನದಲ್ಲಿ ವಿಶೇಷ ಆರಾಧನೆ, ಪ್ರಾರ್ಥನೆ, ದರ್ಶನ ಮಾಡುವುದರಿಂದ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆ ಗುರುವಿನ ಧ್ಯಾನ, ಗುರುವಿನ ಆರಾಧನೆ, ಗುರುವಿನ ದರ್ಶನ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಮೀನರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮನೆಯಲ್ಲಿರ್ತಕ್ಕಂಥ ವಾತಾವರಣವು ಅತ್ಯಂತ ಶುಭಪ್ರದವಾಗಿರತಕ್ಕಂಥ ವಾತಾವರಣ. ಅದು ಯಾವುದೋ ದೃಢವಾಗಿರತಕ್ಕಂಥ ಶುಭವಾಗಿರತಕ್ಕಂಥ ವಾರ್ತೆಯನ್ನ ನಿರ್ಧರಿಸುವುದರ ಮುಖಾಂತರವಾಗಿ ಅದರಲ್ಲೂ ಸಹಿತ ಹೊಸದಾಗಿರ್ತಕ್ಕಂಥ ವಾಹನ ಖರೀದಿಯೋ ಅಥವಾ ಭೂಮಿ ಖರೀದಿಯೋ ಇನ್ನಿತರೆ ರೀತಿಯಾಗಿರ್ತಕ್ಕಂಥ ಆ ಖರೀದಿಗೆ ಅನುಸಾರವಾಗಿ ಹಣವನ್ನ ವ್ಯಯಿಸುವುದರ ಮುಖಾಂತರವಾಗಿ ಒಂದೆಡೆ ಅದೆಷ್ಟೋ ದಿನಗಳಿಂದ ಮನಸ್ಸಿನಲ್ಲಿದ್ದಂಥ ಆಸೆಯನ್ನ ಪೂರೈಸಿಕೊಂಡಿರತಕ್ಕಂಥ ಆ ದಿನದ ಮಹತ್ವವನ್ನ ಇವತ್ತಿನ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಅತ್ಯಂತ ಶುಭಪ್ರದವಾಗಿರತಕ್ಕಂಥ ಸಂಖ್ಯೆ ಅದರಲ್ಲೂ ಸಹಿತ 6, ಜೊತೆಗೆ ಬಿಳಿ ಬಣ್ಣ. ಈ ಬಿಳಿ ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದಲೂ ಇವತ್ತಿನ ದಿನದಲ್ಲಿ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಮನೆ ದೇವರ ಪ್ರಾರ್ಥನೆಯೋ ಅಥವಾ ಆ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನಕ್ಕೆ ತೆರಳಿ ಅವನ ಸನ್ನಿಧಾನದಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ತುಳಸಿ ಅರ್ಚನೆಯೋ ಅಥವಾ ಕುಂಕುಮಾರ್ಚನಾದಿಗಳನ್ನು ಮಾಡಿಸುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಯಾವುದೋ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಮಧ್ಯಾಹ್ನ 1:30 ಮಧ್ಯೆ ಮಾಡುವಂತಹ ಕೆಲಸಗಳಲ್ಲಿ ಸಫಲತೆಯನ್ನ ಕಾಣುವುದರೊಂದಿಗೆ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಗುರುಗಳೇ, ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ನಾವು ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವಾಸ್ತುದೋಷ ನಿವಾರಣೆಗಾಗಿ ಅಂತ ನಾವು ಹಲವಾರು ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಜೀವಂತವಾಗಿ ಸಾಕುವಂತಹ ಮೀನುಗಳು ಹಾಗೂ ಆಮೆಗಳನ್ನ ನಾವು ನೋಡಿದೀವಿ. ಅದನ್ನ ಮನೆಯಲ್ಲಿಟ್ಟರೆ ಅದು ಒಳ್ಳೆಯದಾ ಅಥವಾ ಅದರಿಂದ ಏನಾದ್ರು ನಮ್ಗೆ ಅನಾನುಕೂಲ ಆಗುತ್ತೆ ಅಂತ ತಿಳಿಸ್ಕೊಡೋ ಮುನ್ನ ನಾವು ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾವು ಸರ್ವೇ ಸಾಮಾನ್ಯವಾಗಿ ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಈ ಜೀವಂತವಾಗಿರುವಂತಹ ಮೀನು ಅಥವಾ ಆಮೆ ಅಥವಾ ಅದರ ಪ್ರತಿಕೃತಿಯನ್ನ ಧರಿಸಿರೋದು ಮನೆಯಲ್ಲಿ ಇಟ್ಟಿರೋದನ್ನ ಕಾಣ್ತೀವಿ. ಇದರಿಂದ ನಮಗೆ ಏನಾದ್ರು ಒಳ್ಳೇದಾಗುತ್ತಾ ಅಥವಾ ಏನಾದ್ರು ಅನಾನುಕೂಲಗಳು ಕೂಡ ಆಗೋ ಸಾಧ್ಯತೆ ಇದೆಯಾ? ದಯವಿಟ್ಟು ತಿಳಿಸ್ಕೊಡಿ. ಸಹಜವಾಗಿ ನಾವು ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ದೋಷಗಳಿದೆ ಅಂತಕ್ಕಂಥ ಆ ಒಂದು ಸಮಯವನ್ನ
ನಾವು ತಿಳಿದ ತಕ್ಷಣ ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಏನಾದರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಅವಘಡಗಳೋ ಅಥವಾ ಮನಸ್ಸಿಗೆ ಏನಾದರೂ ಬೇಸರವಾಗುವಂಥ ಆ ಸಂದರ್ಭಗಳಿದ್ದಂಥ ಪಕ್ಷದಲ್ಲಿ ಸಹಜವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನಮ್ಮ ಮನೆಯಲ್ಲಿ ಮಕ್ಕಳ ಸಲುವಾಗಿಯೋ ಅಥವಾ ನಾವೇ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳುವ ಸಲುವಾಗಿ ಈ ಕೂರ್ಮ ಅಂದರೆ ಹಾಮೆಯನ್ನ ನಾವು ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಇದರಲ್ಲಿ ಸಣ್ಣ ಪ್ರಮಾಣದಿಂದ ಹೊರತಾಗಿಯೂ ಬೃಹದಾಕಾರವಾಗಿರ್ತಕ್ಕಂಥ ಆಕಾರದವರೆಗೆ ನಾವು ಈ ಆಮೆಯನ್ನ ಮನೆಯಲ್ಲಿಡ್ತಕ್ಕಂಥದ್ದು ಸಹಜ. ಇವತ್ತಿನ ದಿನದಲ್ಲಿ ಅದರಲ್ಲೂ ಕೂಡ ಅನೇಕ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಆ ಆಮೆಗಳು ಬಂದಿರತಕ್ಕಂಥದ್ದು ನಮ್ಮ ದುರ್ದೈವ ಒಂದೆಡೆ. ಇಲ್ಲಿ ನಮ್ಮ ಧರ್ಮವನ್ನ ಆ ಸಮಯಕ್ಕೆ ಅನುಸಾರವಾಗಿ ಆ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಧರ್ಮದ ಅನುಸರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಆ ಒಂದು ಅವಕಾಶವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರು ಅದೆಷ್ಟೋ ಮಂದಿ ಇದ್ದಾರೆ. ಇಂದಿನ ಕಾಲದಿಂದ ಆದಿಯಾಗಿ ಈ ಆಮೆ ಹಿಂದೆ ಮಂದರ ಪರ್ವತ ನಮ್ಮ ಭೂಮಿಯೆಲ್ಲ ಕೂಡ ನಶಿಸುವಂತಹ ಸಂದರ್ಭದಲ್ಲಿ ಮಹಾವಿಷ್ಣುವು ಕೂರ್ಮಾವತಾರವನ್ನು ತಾಳುವುದರ ಮುಖಾಂತರವಾಗಿ ಭೂಮಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಿರತಕ್ಕಂಥ ಆ ಒಂದು ಶಕ್ತಿ ಇರತಕ್ಕಂಥದ್ದು ಆಮೆಗೆ. ಅಂತಹ ಕೂರ್ಮಾವತಾರ ಸ್ವರೂಪವನ್ನು ಧರಿಸಿದಂತಹ ನಾರಾಯಣನ ಅನುಗ್ರಹವನ್ನ ನಮ್ಮ ಮನೆಯಲ್ಲೂ ಕೂಡ ನಾವು ಪಡೆಯುವ ಸಲುವಾಗಿ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ತೊಡಗಿಸುವ ಸಲುವಾಗಿ ನಾವು ಇವತ್ತಿನ ದಿನದಲ್ಲಿ ಆ ಕೂರ್ಮವನ್ನ ಮನೆಯಲ್ಲಿಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆ ಒಂದು ಕಾಯಕ. ಅದೆಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನೆಯಲ್ಲಿ ನಾವು ಆ ಆಮೆಯನ್ನ ಬೃಹದಾಕಾರವಾಗಿಡ್ತಕ್ಕಂಥದ್ದನ್ನ ನೋಡಿರ್ತೇವೆ. ಹಿಂದಿನ ಕಾಲಗಳಲ್ಲಿ ನಾವು ಅರಮನೆಗಳ ಸಮೀಪವೋ ಅಥವಾ ಬೃಹದಾಕಾರವಾಗಿರ್ತಕ್ಕಂಥ ಆ ಗೃಹ ನಿರ್ಮಾಣಗಳ ಆ ಸಂದರ್ಭದಲ್ಲಿ ವಿಶೇಷವಾಗಿ ವಾಯುವ್ಯದಲ್ಲಿ ಅತಿ ಯಥೇಚ್ಛವಾಗಿರ್ತಕ್ಕಂಥ ಭಾರವಿರಬೇಕು ಅಂತಕ್ಕಂಥ ಆ ದೃಷ್ಟಿಕೋನದಿಂದ ಅಲ್ಲಿ ಲಕ್ಷ್ಮೀಪ್ರದವಾಗಿರ್ತಕ್ಕಂಥ ಆ ನೀರನ್ನು ಲಕ್ಷ್ಮೀಪ್ರದವಾಗಿರ್ತಕ್ಕಂಥ ಆಮೆಯನ್ನ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಕೊಳವನ್ನು ಸಿದ್ಧಪಡಿಸಿ ಅದರಲ್ಲಿ ನದಿಯಲ್ಲಿ ಇರತಕ್ಕಂಥ ಕಲ್ಲುಗಳನ್ನು ತಂದು ಭಾರವಾಗಿರ್ತಕ್ಕಂಥ ಕಲ್ಲುಗಳನ್ನು ಹಾಕಿ ಆ ಕಲ್ಲುಗಳ ಮಧ್ಯದಲ್ಲಿ ವಿಶೇಷವಾಗಿ ಆ ಯಮುನಾ ನದಿಯೋ ಕಾವೇರಿ ನದಿಯೋ ಬ್ರಹ್ಮಪುತ್ರ ನದಿಯೋ ಈ ರೀತಿಯಾಗಿರ್ತಕ್ಕಂಥ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ನದಿಗಳು ಕಾರಣ ನಿಮಿತ್ತವೂ ಸಹಿತ ಇದೆ. ಅಲ್ಲಿ ಆ ನದಿಯಿಂದ ನಾವು ಸದಾಕಾಲ ನೀರನ್ನು ತಂದು ಹಾಕ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗದೇ ಇದ್ದಂತಹ ಸಂದರ್ಭದಲ್ಲಿ ಆ ಕಲ್ಲನ್ನು ತಂದು ಆ ನದಿಯಲ್ಲಿರ್ತಕ್ಕಂಥ ಕಲ್ಲನ್ನು ತಂದು ನಮ್ಮ ಮನೆಯ ಬಳಿ ಇಟ್ಟಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಆ ನದಿಯ ನೀರನ್ನ ನಾವು ಬಳಸಿಕೊಂಡಂತಹ ಆ ಸೌಭಾಗ್ಯ ನಮಗೆ ದೊರಕತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ವಾಯುವ್ಯ ದಿಕ್ಕಿನಲ್ಲಿ ಆ ಕೊಳವನ್ನು ನಿರ್ಮಿಸಿ ಅದರಲ್ಲಿ ವಿಶೇಷವಾಗಿ ಕಮಲ ವೃಕ್ಷ ಅಂದ್ರೆ ತಾವರೆ ಹೂವದ ಗಿಡಗಳನ್ನ ಹಾಕಿ ಅದರಲ್ಲಿ ಮತ್ಸ್ಯ ಕೂರ್ಮಾದಿಗಳನ್ನ ಬಿಡ್ತಾ ಇರತಕ್ಕಂಥದ್ದು. ಈ ಮತ್ಸ್ಯಾವತಾರವು ಸಹಿತ ವಿಶೇಷವಾಗಿ ಮೀನಿನ ಅವತಾರವನ್ನ ಹೇಗೆ ನಮ್ಮ ಮಹಾವಿಷ್ಣುವು ದ್ವಾದಶ ರೂಪಗಳಲ್ಲಿ ಮತ್ಸ್ಯಾವತಾರವು ಅವನೇ ಕೂರ್ಮಾವತಾರವು ಅವನೇ. ಹಾಗಾಗಿ ಆ ವಾಯುವ್ಯ ದಿಕ್ಕಿಗೆ ಅಧಿಪತಿ ಆಗಿರ್ತಕ್ಕಂಥ ವಾಯುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಅಥವಾ ಅಲ್ಲಿ ಭಾರವಾಗಿರ್ತಕ್ಕಂಥ ಪದಾರ್ಥಗಳನ್ನು ಇಡುವುದರ ಮುಖಾಂತರವಾಗಿ ನಮ್ಮ ಮನೆಗೆ ಮನೆಯ ಸುತ್ತಮುತ್ತಲು ಇರತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನ ತಡೆಗಟ್ಟುವುದರ ಮುಖಾಂತರವಾಗಿ ಆ ಋಣಾತ್ಮಕ ಶಕ್ತಿಯಾಗಿ ಪರಿವರ್ತನೆ ಮಾಡುವ ಸಲುವಾಗಿ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕೂರ್ಮಾದಿಗಳನ್ನು ಸ್ಥಾಪನೆ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಇರತಕ್ಕಂಥ ಒಂದು ಧರ್ಮದ ಪದ್ಧತಿ. ಹಾಗೆ ಇವತ್ತಿನ ದಿನದಲ್ಲಿ ಅದರಲ್ಲೂ ಸಹಿತ ಬಹಳ ಲೌಕಿಕವಾಗಿರ್ತಕ್ಕಂಥ ಪದಾರ್ಥಗಳು ಬಂದಿರತಕ್ಕಂಥದ್ದೇ ನಮ್ಮ ದುರ್ದೈವ. ಅದರಲ್ಲಿ ಈ ಗಾಜು ಪಿಂಗಾಣಿಗೆ ಸಂಬಂಧಪಟ್ಟಿರತಕ್ಕಂಥ ಆಮೆಯು ಇಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಮೆ ಒಂದು ಕಲ್ಲಿನ ಆಮೆ, ಎರಡನೆಯದು ಪಂಚಲೋಹದ ಆಮೆ. ಇವೆರಡೂ ಸಹಿತ ತುಂಬಾ ಬೃಹದಾಕಾರದಲ್ಲೂ ಸಹಿತ ಇರಬಾರದು. ಇವೇನಿದ್ರು ಆರು ಅಂಗಲದ ಒಳಗಡೆ ಅಂದ್ರೆ ಆರು ಅಂಗಲ ನಮ್ಮ ಮುಷ್ಟಿಯನ್ನ ಹಿಡಿದಂತಹ ಸಂದರ್ಭದಲ್ಲಿ ಮುಷ್ಟಿಯಿಂದ ಹೊರಭಾಗಕ್ಕೆ ಅದು ಯಾವ ಸಂದರ್ಭದಲ್ಲೂ ಸಹಿತ ನಾವು ಒಳಗಡೆ ಇಟ್ಕೊಂಡಿರ್ತಕ್ಕಂಥ ಆಮೆಯ ಆಕಾರವು ಹೊರಜಗತ್ತಿಗೆ ಕಾಣಿಸಬಾರದು. ಅಷ್ಟು ಪ್ರಮಾಣದಲ್ಲಿ ಮಾತ್ರ ಆಮೆಯನ್ನ ನಾವು ನಮ್ಮ ಮನೆಯಲ್ಲಿ ಇಡಲಿಕ್ಕೆ ಅವಕಾಶವಿದೆ. ಈ ಆಮೆಯನ್ನ ಮನೆಯ ಮಧ್ಯಭಾಗದಲ್ಲಿ ಅಂದ್ರೆ ಬ್ರಹ್ಮಸ್ಥಾನ ಅಂತಕ್ಕಂಥ ಆ ಒಂದು ಸ್ಥಾನದಲ್ಲಿ ಪೂರ್ವಾಭಿಮುಖವಾಗಿ ಆಮೆ ನಮ್ಮ ಬಾಗಿಲಿಗೆ ಅಭಿಮುಖವಾಗಿ ಅಂದ್ರೆ ಮನೆಯಿಂದ ಹೊರಗಡೆ ಹೋಗುವ ರೀತಿಯಲ್ಲಿ ಆಮೆಯನ್ನ ನಾವು ಪ್ರತಿಷ್ಠಾಪನೆ ಮಾಡಬೇಕು. ಅದರಲ್ಲೂ ಆಮೆಯನ್ನು ಪ್ರತಿಷ್ಠೆ ಮಾಡಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳ ಆ ಪ್ರತಿರೂಪವಾಗಿರ್ತಕ್ಕಂಥ ನೀರನ್ನ ಪ್ರತಿನಿತ್ಯವೂ ಕೂಡ ಅದು ಸ್ವೀಕರಿಸುವುದರ ಮುಖಾಂತರವಾಗಿ
ಆ ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳನ್ನು ಪರಿವರ್ತನೆ ಮಾಡಿ ಆ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಆ ಆಮೆಯನ್ನ ಮನೆಯಲ್ಲಿ ಆರು ಅಂಗಲ ಆಮೆಯನ್ನ ಮನೆಯಲ್ಲಿ ಆ ಬ್ರಹ್ಮಸ್ಥಾನದಲ್ಲಿ ಸ್ಥಾಪಿಸುವುದರ ಮುಖಾಂತರವಾಗಿ ಅದು ಪೂರ್ವಾಭಿಮುಖವಾಗಿ ನಡೆದುಕೊಂಡು ಹೋಗ್ತಾ ಇರಬೇಕು. ಆ ರೀತಿಯಾಗಿ ನಾವು ಸ್ಥಾಪಿಸಿ ಪ್ರತಿನಿತ್ಯವೂ ಕೂಡ ನೀರನ್ನು ಹಾಕುವುದರ ಮುಖಾಂತರವಾಗಿ ನಮಗೆಲ್ಲರಿಗೂ ಕೂಡ ಹೇಗೆ ಶಕ್ತಿದಾಯಕವಾಗಿರತಕ್ಕಂಥ ನೀರನ್ನ ಸ್ವೀಕಾರವನ್ನು ನಾವು ಮಾಡದೇ ಇದ್ದಂತಹ ಪಕ್ಷದಲ್ಲಿ ಹೇಗೆ ನಾವು ಆಯಾಸವಂತರಾಗ್ತೀವಿ, ಅದೇ ರೀತಿಯಾಗಿ ಆ ಶಕ್ತಿ ಚೈತನ್ಯದಾಯಕವಾಗಿರ್ತಕ್ಕಂಥ ನೀರನ್ನ ಅದರಲ್ಲಿ ಹಾಕುವುದರ ಮುಖಾಂತರವಾಗಿ ನಮ್ಮ ಮನೆಯಲ್ಲಿ ಇರತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ನಾವು ಮುಕ್ತಿಯನ್ನ ಪಡೆಯುವ ಸಲುವಾಗಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಆ ಒಂದು ಕಾಯಕ. ಇನ್ನು ಮತ್ಸ್ಯಾವತಾರ, ಅದರಲ್ಲೂ ಸಹಿತ ಈ ಮತ್ಸ್ಯ ಈಗಿನ ಲೌಕಿಕ ಪ್ರಪಂಚದಲ್ಲಿ ನಾವು ಅದನ್ನ ಒಂದು ಫ್ಯಾಷನಬಲ್ ಆಗಿ ನೋಡ್ತಕ್ಕಂಥದ್ದಾಗಿದೆ. ಅದರಲ್ಲೂ ಇವತ್ತಿನ ದಿನದಲ್ಲಿ ಆ ವಾಸ್ತು ಮೀನು ಅಂತಕ್ಕಂಥದ್ದೇ ಅತ್ಯಂತ ಇವತ್ತಿನ ದಿನದಲ್ಲಿ ನಾವು ಅದನ್ನ ತಿಳಿಯೋದೇ ಒಂದು ದುಸ್ತರವಾಗಿರ್ತಕ್ಕಂಥ ಆ ಸ್ಥಿತಿಗೆ ನಾವು ಬಂದಿರತಕ್ಕಂಥದ್ದೇ ನಮ್ಮ ದುರ್ದೈವ. ಇಷ್ಟು ಪ್ರಮಾಣದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು, ಇಷ್ಟು ಪ್ರಮಾಣವಾಗಿ ಬೆಳೆದಿರತಕ್ಕಂಥದ್ದೇ ನಮ್ಮ ದುರ್ದೈವ. ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಮೀನುಗಳನ್ನ ಕೇವಲ ನಮ್ಮ ಮನೆಯಲ್ಲಿ ನಾವು 8 ಮೀನುಗಳನ್ನು ಮಾತ್ರ ನಾವು ಅವುಗಳನ್ನು ಸಾಕಬೇಕು. ಹೊರತಾಗಿ 8 ಜಾಸ್ತಿ ಆಗಲಿ ಅಥವಾ 8 ಕಡಿಮೆ ಆಗಲಿ ಮೀನುಗಳನ್ನು ಮನೆಯಲ್ಲಿ ಇಡತಕ್ಕಂಥದ್ದು ಶ್ರೇಯಸ್ಕರಲ್ಲ. ಅದರಲ್ಲೂ ಬೃಹದಾಕಾರವಾಗಿರ್ತಕ್ಕಂಥ ಮೀನನ್ನು ಮನೆಯಲ್ಲಿ ಯಾವುದೇ ಸಂದರ್ಭದಲ್ಲೂ ಸಹಿತ ನಾವು ಇಡಲೇಕೂಡದು. ಈ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಮೀನುಗಳು ಇದು ಬಂಗಾರಮುಖವಾಗಿರ್ತಕ್ಕಂಥ ಆ ಬಂಗಾರದ ಬಣ್ಣದ ರೂಪವನ್ನು ಧಾರಣೆ ಮಾಡಿರಬೇಕು. ಅದರಲ್ಲಿ ಒಂದು ಮಾತ್ರ ಕಪ್ಪು ಮೀನಾಗಿರಬೇಕು, ಉಳಿದಿರತಕ್ಕಂಥ 7 ಮೀನುಗಳು ಬಂಗಾರಾಕಾರವಾಗಿರಬೇಕು. ಗುರುಗಳೇ, ಜೀವಂತವಾಗಿರುವ ಮತ್ಸ್ಯ ಅಥವಾ ಕೂರ್ಮಾಕಾರವಾಗಿರುವಂತಹ ಆಮೆಗಳನ್ನ ಮನೆಯಲ್ಲಿ ಅಥವಾ ಕಚೇರಿಗಳಲ್ಲಿ ಇಡೋದ್ರಿಂದ ಏನೆಲ್ಲ ಒಳ್ಳೆಯದಾಗತ್ತೆ, ಒಳಿತಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶುಭಂ ಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು ಮಾ ಕಾಮಾಖ್ಯ ಪ್ರತಿಂಗಿರಾ ದೇವಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿದ್ಧಿಯಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಎಷ್ಟು ಮೀನುಗಳನ್ನ ಇಡಬೇಕು, ಹೇಗೆ ಇಡಬೇಕು, ಆಮೆಯನ್ನ ಸಾಕಬೇಕಾ ಬೇಡವಾ ಅನ್ನುವಂಥ ವಿಷಯಗಳನ್ನ ಗುರುಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದರ ಅನುಕೂಲವನ್ನ ತಾವು ಪಡ್ಕೊಳ್ತೀರಾ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದ ವಿಚಾರದೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಗುರುಜಿಯಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಲು ಹಾಗೂ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಲು ಶುಭಮಂಗಳ ಕೇರ್ ಆಫ್ ರಾಯನ್ ಪ್ರೊಡಕ್ಷನ್ಸ್, 171/A 6 ಅಡ್ಡ ರಸ್ತೆ 8 ಮುಖ್ಯ ರಸ್ತೆ, ಮಲ್ಲೇಶ್ವರಂ 560003 ಅಥವಾ info@ryanproductions.in ಗೆ ಮೇಲ್ ಮಾಡಿ.